ಕಾಂಗ್ರೆಸ್ ಪಟ್ಟಿ ತನಿಖೆ ಬಗ್ಗೆ ಡೌಟ್ ವ್ಯಕ್ತಪಡಿಸ್ತಾ ಇದೆ. ಬರೀ 40% ಮಾತ್ರ ತನಿಖೆ ಆದಂಗೆ ಕಾಣ್ತಾ ಇದೆ. ಬೊಂಬೆ ಬೊಮ್ಮಾಯಿ ಅನ್ನುವಂತ ಒಂದು ಟ್ವೀಟ್ ಅನ್ನು ಕೂಡ ಕಾಂಗ್ರೆಸ್ ಇಲ್ಲೇ ಮಾಡಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ದೊಡ್ಡ ದೊಡ್ಡವರು ಇದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ವಿರೋಧ ಪಕ್ಷ ನಾಯಕರು, ಬಹಳ ಕಾನೂನು ತಜ್ಞರುಗಳು ತುಂಬ ಇದ್ದಾರೆ. ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಈ ರೀತಿ ಟ್ವೀಟ್ ಮಾಡಿದ್ದಾರೆ ಅಂತ ಕೇಳೇ ನನಗೆ ಆಶ್ಚರ್ಯ ಆಯಿತು. ಯಾಕೆ ಅಂತಂದರೆ ಒಂದು ತನಿಖೆ ಹೇಗಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತು, ಮತ್ತು ಅವರು ಕಾನೂನು ಪಂಡಿತರು ಕೂಡ. ರಾಜಕೀಯಕ್ಕೋಸ್ಕರ ಒಂದು ಹೇಳಿಕೆನ ಕೊಡೋದು ಏನು ತಪ್ಪಲ್ಲ. ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಸಿದ್ದರಾಮಯ್ಯನವರು ಅವ್ರ ರಾಜಕಾರಣಿ ಕೂಡ ಹೌದು. ರಾಜಕಾರಣಿ ಆದಂಥ ಒಂದೇ ಕಾರಣಕ್ಕೆ ಬಿ ರಿಪೋರ್ಟೇನೆ ಸರಿ ಇಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಅದರಲ್ಲಿ ನೋಡಿದೆ ನಾನು, ಈಶ್ವರಪ್ಪನ ಹೇಳಿಕೆನೆ ತಗೊಂಡಿಲ್ಲ. ನನಗೆ ತುಂಬ ಟೀಕೆ ಮಾಡೋಂಥ ಸಂದರ್ಭ ಇದೆಲ್ಲ, ದೇವಸ್ಥಾನದಲ್ಲಿ ಇದ್ದೀನಿ. ಅದಕ್ಕೆ ನಾನು ಹೇಳಿದೆ, ಇಂಥ ವ್ಯಕ್ತಿ ಕೈಯಲ್ಲಿ ರಾಜ್ಯ ಆಡಳಿತ 5 ವರ್ಷ ಆಯ್ತಲ್ಲ, ಇದು ನನಗೆ ನೋವು. ಯಾಕೆ ಅಂತಂದರೆ ಬಿ ರಿಪೋರ್ಟ್ ಹಾಕ್ತಾ ಇರೋಂಥ ಹಾಕೋಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಕಾರಣ ಏನು ಅನ್ನೋದು ಅಷ್ಟು ಕೂಡ ಕೂಲಂಚುಕೂಲವಾಗಿ ಅದೆಷ್ಟೋ 1000 ಪುಟ ಯಾರ್ಯಾರ್ದು ಎನ್ಕ್ವೈರಿ ಮಾಡಿದ್ದಾರೆ, ಅದ್ಯಾವುದು ಮೊಬೈಲ್ಗಳು ತೊಗೊಂಡಿದ್ದಾರೆ ನನಗೆ ಡೀಟೇಲ್ ಗೊತ್ತಿಲ್ಲ. ಆದರೆ ನಾನು ಮೊದಲನೇ ದಿನನೇ ಹೆಂಡ್ತನೂ ಹೇಳ್ತಾ ಬಂದಿದ್ದೀನಿ, ಇದರಲ್ಲಿ ನಾನು ಒಂದೇ ಒಂದು ಕಳಂಕವನ್ನು ಹೊತ್ಕೊಳ್ಳದೇನೆ ಬಹಿರಂಗವಾಗಿ ನಾನು ಇದರಲ್ಲಿ ನಿರ್ದೋಷಿಯಾಗಿ ಬರ್ತೇನೆ. ಇದಕ್ಕೆ ನನ್ನ ಮನೆದೇವರು ಚೌಡೇಶ್ವರಿ ಆಶೀರ್ವಾದನೂ ಕೂಡ ನನಗಿದೆ. ಇದನ್ನು ಸ್ಪಷ್ಟವಾಗಿ ಮೊದಲನೇ ದಿನದೂ ನಾನು ಬರ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಬಂದು ಮೈಸೂರಲ್ಲಿ ನಮ್ಮ ಪಕ್ಷದ ಸಭೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಈ ಸುದ್ದಿ ಬಂದಾಗ ನನಗೆ ಒಂದು ರೀತಿ ಆಘಾತ ಆಯಿತು. ಯಾಕೆ ಆಘಾತ ಆಯಿತು ಅಂದರೆ ಒಬ್ಬ ವ್ಯಕ್ತಿಯ ಸಾವು ನಂಗೆ ತುಂಬ ನೋವಾಯಿತು. ಎರಡನೇದು ಅವರ ಚಿಕ್ಕ ವಯಸ್ಸಿನ ಅವನ ಹೆಂಡತಿ, ಒಂದು ಸಣ್ಣ ಮಗು. ಇವರೆಲ್ಲರೂ ಕೂಡ ಏನು ತಪ್ಪು ಮಾಡಿದ್ದಾರೆ ಅಂತ ತಾಯಿ ಅವರಿಗೆ ಈ ಒಂದು ಶಿಕ್ಷೆ ಕೊಟ್ಟರು ನನಗೆ ಗೊತ್ತಿಲ್ಲ. ಏಕೆಂದರೆ ಆ ವ್ಯಕ್ತಿ ಏನು ಅವ್ರದ್ದು ವೈಯಕ್ತಿಕ ಕಾರಣಗಳು ಯಾತಕ್ಕೆ ಆತ್ಮಹತ್ಯೆ ಮಾಡಿಕೊಂಡೆ ನನಗೆ ಗೊತ್ತಿಲ್ಲ. ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ತಕ್ಷಣ ನನಗೆ ತಕ್ಷಣ ನೆನಪಾಗಿದ್ದು ಅವರ ಚಿಕ್ಕ ಮಗು ಮತ್ತು ಅವರ ಹೆಂಡತಿ. ಅವ್ರು ಏನು ತಪ್ಪು ಮಾಡಿದ್ದಾರೆ? ಅದಕ್ಕೋಸ್ಕರ ನನಗೆ ನೋವಾಗಿದ್ದು ಆ ಕುಟುಂಬದ ಬಗ್ಗೆ ಆ ತಾಯಿಗೆ ಪ್ರಾರ್ಥನೆ ಮಾಡ್ತೇನೆ. ಈಗ ಉಳಿದಿರೋಂಥ ಅವನ ಹೆಂಡತಿ ಮಗುವು ಕೂಡ ನೆಮ್ಮದಿ ಶಾಂತಿ ಸಿಗೋ ರೀತಿಯಲ್ಲಿ ತಾಯಿ ಸಹಕಾರ ಕೊಡಮ್ಮ, ಅವ್ರಿಗೆ ಆಶೀರ್ವಾದ ಮಾಡಮ್ಮ ಅಂತ ಪ್ರಾರ್ಥನೆ ನಾನು ಮಾಡ್ತೇನೆ. ಆದರೆ ನನಗೆ ಅವತ್ತೇ ಹೇಳಿದ್ನಲ್ಲ, ಅವತ್ತಿನಿಂದನೂ ಪ್ರಾರಂಭದ ದಿನದಿಂದನೂ ಕೂಡ ಈ ಒಂದು ಕೇಸ್ನಲ್ಲಿ ನಾನು ಖಂಡಿತ ಮುಕ್ತವಾಗಿ ಬರ್ತೇನೆ ಅನ್ನೋಂಥ ವಿಶ್ವಾಸ ನನಗೆ ಅವತ್ತಿಂದನೂ ಇದ್ದೀನಿ, ಇವತ್ತೂ ಇದ್ದೀನಿ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಡಿ ಕೆ ಶಿವಕುಮಾರ್ಗಳಿರ್ಬೋದು, ನೀವು ಆರೋಪ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಬಿ ರಿಪೋರ್ಟ್ ಆಗಿದೆ, ಹಾಗೂ ಇಡೀ ಕರ್ನಾಟಕ ರಾಜ್ಯ ಜನ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ. ಬಿ ನನ್ನ ಮೇಲೆ ಆರೋಪ ಬಂದಿದ್ದಿಂದಿಂದನೂ ಕೂಡ ಅನೇಕ ಹಿರಿಯರು ನಮ್ಮ ಮನೆಗೆ ಬಂದು ಧೈರ್ಯ ತುಂಬೋದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನೀವು ಮುಜುಗರ ಮಾಡ್ಕೋಬೇಡ್ರಿ, ನಾನು ಈ ಆರೋಪದಿಂದ ಮುಕ್ತವಾಗಿ ಬರ್ತೇನೆ ಅಂತ ನಾನು ಅವ್ರಿಗೂ ಹೇಳ್ತಾ ಇದ್ದೆ. ನಮ್ಮ ಮನೆಗೆ ಅನೇಕ ಸಾಧು ಸಂತರು ಬಂದರು, ಕಾಶಿ ಜಗದ್ಗುರುಗಳಿಂದ ಹಿಡಿದು ಅನೇಕ ತಾಲೂಕು ಮಟ್ಟದ ಸ್ವಾಮೀಜಿಗಳು ಕೂಡ ನಮ್ಮ ಮನೆಗೆ ಮನೆಗೆ ಬಂದು ಆಶೀರ್ವಾದ ಮಾಡೋದ್ರು. ಕೇದಾರ ಕಾಶಿ ಎಲ್ಲರೂ ಕೂಡ ನಿನ್ನೆ ಈ ಒಂದು ಬಿ ರಿಪೋರ್ಟ್ ಆದ್ರಿಂದ ನಾನು ಆರೋಪ ಮುಕ್ತವಾಗಿದ್ದೀನಿ ಅಂದ ತಕ್ಷಣ ಅನೇಕ ವ್ಯಕ್ತಿಗಳು ನನ್ನ ಪಕ್ಷದ ನಾಯಕರಾದ ಮಾನ್ಯ ಯಡಿಯೂರಪ್ಪನವರಿಂದ ಹಿಡಿದು ಅನೇಕ ಹಿರಿಯರು ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು ಎಲ್ಲರೂ ಕೂಡ ನನಗೆ ಅಭಿನಂದನೆ ಸಲ್ಲಿಸಿದ್ರು. ಅದೇ ರೀತಿ ಆಯಾ ಜಗದ್ಗುರುಗಳು ಮುಂಚೆ ನಾ ಹೇಳಿರ್ಲಿಲ್ಲಪ್ಪ ನೀನು ಆರೋಪ ಮುಕ್ತ ಬರ್ತೀಯ ಅಂತ, ಭಗವಂತ ನಿನ್ನ ಜೊತೆಗಿದ್ದಾನೆ. ಈ ಮಾತನ್ನು ಎಲ್ಲ ಸಾಧು ಸಂತರು ಹೇಳಿದರು, ಮತ್ತೆಲ್ಲ ನನ್ನ ಸ್ನೇಹಿತರು, ಪಕ್ಷದ ಕಾರ್ಯಕರ್ತರು, ಇಡೀ ರಾಜ್ಯದಿಂದ ನನಗೆ ಅಭಿನಂದನೆಗಳ ಸುರಿಮಳೆನೇ ಸುರಿಸ್ತಾ ಇದ್ದಾರೆ. ನನಗೂ ವಿಶ್ವಾಸ ಇತ್ತು 100ಕ್ಕೆ 100 ನಾನು ಈ ಆರೋಪದಿಂದ ಹೊರಗೆ ಬರ್ತೀನಿ ಅಂತ. ನನ್ನ ಯಾರು ಹಿತೈಷಿಗಳಿದ್ದಾರೆ ಅವರು ಅಷ್ಟು ಜನಕ್ಕೂ ಗೊತ್ತು, ಈಶ್ವರಪ್ಪ ಒಂದು ಇದರಲ್ಲಿ ಒಂದೂ ತಪ್ಪಿಲ್ಲ ಅಂತ. ಹಾಗಾಗಿ ಎಲ್ಲ ಹಿತೈಷಿಗಳು, ಹಿರಿಯರು, ಸಾಧು ಸಂತರು, ಪರಿವಾರದ ಪ್ರಮುಖರು, ದೇವರು ಎಲ್ಲರ ಆಶೀರ್ವಾದದಿಂದ ನಾನು ಹೊರಗಡೆ ಬಂದಿದ್ದೇನೆ, ಆರೋಪ ಮುಕ್ತವಾಗಿ ಬಂದಿದ್ದೀನಿ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಆರೋಪ ಮಾಡ್ತಾರಂಥ ವ್ಯಕ್ತಿಗಳು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ, ಕಾಂಗ್ರೆಸ್ಸಿನ ಅಧ್ಯಕ್ಷ ಹೇಳೋಕ್ಕೆ ಇಷ್ಟಪಡ್ತೇನೆ, ಏನಾದ್ರು 1% ಹುರುಳಿದ್ರೆ ಅದನ್ನು ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ.